Hello dear SSLC students. ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಕೋರಿಂಗ್ ಸೀರೀಸ್ ನ ಮೂರನೇ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನೋಡಿ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಆಲ್ರೆಡಿ ಈ ಹೀರೋಗೆ ಸಂಬಂಧಪಟ್ಟಂತೆ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳು ಮತ್ತು ಎಕ್ಸ್ಟ್ರಾಕ್ಟ್ಸ್ಗಳನ್ನು ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ಇದು ಮೂರನೇ ವಿಡಿಯೋ ಆಗಿದ್ದು ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ ಲೆಸನ್ ಏನಿದೆ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥದ್ದು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಮತ್ತು ಎಕ್ಸ್ಟ್ರಾಕ್ಟ್ಸ್ಗಳು ಬಂದಿದ್ದವು ಅಂತಕ್ಕಂಥದ್ದನ್ನು ಡಿಸ್ಕಶನ್ ಮಾಡ್ತಾ ಹೋಗ್ತವೆ ಮತ್ತು ಆ ಪ್ರಶ್ನೆಗಳು ಉತ್ತರಗಳನ್ನು ಕೂಡ ತುಂಬಾ ಸರಳ ವಾಕ್ಯದಲ್ಲಿ ಈ ವಿಡಿಯೋದಲ್ಲಿ ಕೊಡಲಾಗಿದೆ ಬನ್ನಿ ಹಾಗಾದ್ರೆ ಆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಒಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ಗಳನ್ನು ತುಂಬಾ ಸರಳವಾಗಿ ಈ ಒಂದು ಚಾನೆಲ್ ನಲ್ಲಿ ನಿಮಗೆ ಕೊಡಲಾಗುತ್ತೆ ಬನ್ನಿ ಫಸ್ಟ್ ಕ್ವೆಶನ್ ನೋಡೋಣ ಲುಕ್ ಇಟ್ ದ ಫಸ್ಟ್ ವೈ ಡಿಡ್ ಬಾಲೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಅಂದರೆ ಬಾಲೇಶ್ವರ್ ಆ ಒಂದು ರೋಮಾ ಏನು ಬಿದ್ದಿದ್ಲಲ್ವ ಆ ಸ್ಥಳಕ್ಕೆ ಮತ್ತೊಂದು ಸಾರಿ ಮತ್ತೊಂದ್ಸರಿಟ್ ಯಾಕೆ ಮಾಡ್ತಾನೆ ಅಂತೇಳಿ ಕೇಳಿದ್ದಾರೆ ಈ ಒಂದು ಕ್ವಶನನ್ನು ಟೂ ಮಾರ್ಕ್ಸ್ಗೆ ಕೇಳಿರ್ತಾರೆ ಆನ್ಸರನ್ನು ನೋಡಿ ದಿನೇಶ್ ಟೋಲ್ಡ್ ಇಮ್ ದ್ಯಾಟ್ ಹರ್ ಮೊಬೈಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್ ಅಂದರೆ ದಿನೇಶ್ ಅಥವಾ ಆ ಒಂದು ರೋಮಾ ಟಾಲ್ಡ್ರೇಸ್ ಅವಳ ಬ್ರದರ್ ಏನಿರ್ತಾರೋ ಅವ್ರು ಏನು ಹೇಳ್ತಾರೆ ಅವಳ ಮೊಬೈಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಮಿಸ್ ಆಗಿದವ ಅಂತೇಳಿ ಬಾಲೇಶ್ವರ್ಗೆ ಹೇಳ್ತಾರೆ

ಹೂ ಡಿಡ್ ಹೆಲ್ಪ್ ಬಾಲೇಶ್ವರ್ ಹೌ ಅಂದರೆ ಬಾಲೇಶ್ವರ್ಗೆ ಯಾರು ಹೆಲ್ಪ್ ಮಾಡಿದರು ಮತ್ತು ಯಾವ ರೀತಿಲಿ ಹೆಲ್ಪ್ ಮಾಡಿದ್ರು ಅಂತೇಳಿ ಕೇಳಿದ್ದಾರೆ ಎರಡು ಅಂಕಗಳಿಗೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆನ್ಸರನ್ನು ನೋಡಿ ಎ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಾಲೇಶ್ವರ್ ಅಂದರೆ ಬಾಲೇಶ್ವರ್ಗೆ ಹೆಲ್ಪ್ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಆಗಿರ್ತಾನೆ ಯಾವ ರೀತಿ ಹೆಲ್ಪ್ ಮಾಡ್ತಾನೆ ನೆಕ್ಸ್ಟ್ ನೋಡಿ ಹಿ ಲೇ ದ ಗರ್ಲ್ ಡೌನ್ ಇನ್ ದ ಬ್ಯಾಕ್ ಆಫ್ ಈಸ್ ಟ್ರಕ್ ಆ್ಯಂಡ್ ಡ್ರೋ ದೆಮ್ ಟು ಎ ಸ್ಮಾಲ್ ಹಾಸ್ಪಿಟಲ್ ಒಂದು ಚಿಕ್ಕ ಹಾಸ್ಪಿಟಲ್ಗೆ ತನ್ನ ಒಂದು ಟ್ರಕ್ ಹಿಂದಡೆ ಹಾಕ್ಕೊಂಡ್ಬಿಟ್ಟು ಅವಳನ್ನು ಕ್ಯಾರಿ ಮಾಡಲಿಕ್ಕೆ ಅಥವಾ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅದ್ರ ಜೊತೆಗೆ ನೋಡಿ ಆ್ಯಸ್ ದಿಸ್ ಹಾಸ್ಪಿಟಲ್ ಡಿಡ್ ನಾಟ್ ಹ್ಯಾವ್ ಎನಫ್ ಫೆಸಿಲಿಟೀಸ್ ಹಿ ಡ್ರೋ ದ ಗರ್ಲ್ ಟು ಎ ಬಿಗ್ಗರ್ ಹಾಸ್ಪಿಟಲ್ ಅಂದರೆ ಅವರು ಏನು ಸ್ಮಾಲ್ ಹಾಸ್ಪಿಟಲ್ಗೆ ಹೋಗ್ತಾರೋ ಅಲ್ಲಿ ಒಳ್ಳೆಯ ಒಂದು ಫೆಸಿಲಿಟೀಸ್ ಇರೋದಿಲ್ಲ ಹಾಗಾಗಿ ಅವರು ದೊಡ್ಡದಾಗಿರ್ತಕ್ಕಂತಹ ಮತ್ತೊಂದು ಹಾಸ್ಪಿಟ್ಲಿಗೆ ಆ ಒಂದು ರೋಮಾವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಈ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ತಾನೆ ಥರ್ಡ್ ಕ್ವಶನ್ ವಾಟ್ ವ್ಯಾಲ್ಯೂಸ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಲೆಸನ್ ದರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂದರೆ ಈ ಒಂದು ಲೆಸನ್ನ ಓದೋದ್ರ ಮೂಲಕ ನಾವು ಯಾವೆಲ್ಲ ವ್ಯಾಲ್ಯೂಸ್ಗಳನ್ನು ಲೈಫಲ್ಲಿ ಅಳವಡಿಸ್ಕೊಳ್ಬೋದು ಏನೆಲ್ಲ ಕಲಿತೇವೆ ಅಂತೇಳಿ ಒಂದು ಕ್ವಶನನ್ನು ಕೇಳಿದ್ದಾರೆ ಇದನ್ನು ಕೂಡ ಎರಡು ಅಂಕಗಳಿಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಆನ್ಸರನ್ನು ನೋಡಿ ಲವ್ ಕಂಪ್ಯಾಷನ್ ಮರ್ಸಿ ಲೆಂಡಿಂಗ್ ಹೆಲ್ಪಿಂಗ್ ಹ್ಯಾಂಡ್ ಟು ದ ಪರ್ಸನ್ ಹೂ ನೀಡ್ ಇಟ್ ಟೈಮ್ ಸೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಆರ್ ದ ವ್ಯಾಲ್ಯೂಸ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಲೆಸನ್ ಅಂದರೆ ಪ್ರೀತಿ ಇರ್ಬೋದು ಬೇರೆಯವ್ರ ಬಗ್ಗೆ ಒಂದು ಮರ್ಸಿ ಅಂದರೆ ಕರುಣೆಯನ್ನು ತೋರಿಸ್ತಕ್ಕಂಥದ್ದು ಇರ್ಬೋದು ಕಷ್ಟದಲ್ಲಿ ಯಾರಿರ್ತಾರೋ ಅವರಿಗೆ ಒಂದು ಸಹಾಯ ಹಸ್ತವನ್ನು ಚಾಚ್ತಕ್ಕಂಥದ್ದು ಮತ್ತು ಟೈಮ್ ಸೆನ್ಸು ಮತ್ತು ಯಾವೆಲ್ಲ ಘಟನೆಗಳು ಏನು ನಡೀತಾ ಇದ್ದಾವೋ ಅದರ ಬಗ್ಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ತಕ್ಕಂಥದ್ದು ಇಂತಹ ಒಂದು ವ್ಯಾಲ್ಯೂಸ್ಗಳನ್ನು ಈ ಒಂದು ಲೆಸನ್ ಮೂಲಕ ನಾವು ಕಲಿತೇವೆ ಅಂಥೇಳಿ ಹೇಳ್ಬೋದು ಇಷ್ಟು ಪಾಯಿಂಟ್ಸ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ಮೂರ್ನಾಲ್ಕಾದರೂ ಕನಿಷ್ಠವಾಗಿ ನೆನಪಿಟ್ಕೊಳ್ಳಬೇಕಾಗುತ್ತೆ ಈ ಒಂದು ಮೂರು ಪ್ರಶ್ನೆಗಳನ್ನು ಎರಡು ಅಂಕಗಳಿಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಇನ್ನೂ ಕೆಲವೊಂದಿಷ್ಟು ಎಕ್ಸ್ಟ್ರಾಕ್ಟ್ಸ್ಗಳನ್ನು ಗಳನ್ನು ಕೂಡ ಈ ಒಂದು ಲೆಸನ್ನಿಂದ ಕೇಳಿದ್ದಾರೆ ಯಾವೆಲ್ಲ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಗಳನ್ನ ಕೇಳಿದ್ರು ಅಂತಕ್ಕಂಥದ್ದನ್ನ ಒಂದೊಂದು ಸ್ಟಡಿ ಮಾಡ್ತಾ ಹೋಗೋಣ ಹೂಮ್ ಕ್ಯಾನ್ ಐ ಕಾಲ್ ಹಿ ಆಸ್ಕ್ಡ್ ಕ್ವಿಕ್ಲಿ ಫಿಯರಿಂಗ್ ದ್ಯಾಟ್ ಶಿ ವುಡ್ ಔಟ್ ಒನ್ಸ್ ಮೋರ್ ಅಂದರೆ ಅವನೇನು ಕೇಳ್ತಾ ಇದ್ದಾನೆ ನಾನು ಯಾರಿಗೆ ಕಾಲ್ ಮಾಡಲಿ ಅಂತೇಳಿ ಕೇಳ್ತಾ ಇದ್ದಾನೆ ಯಾಕೆ ಅಂದರೆ ಅವನಿಗೆ ಭಯ ಇದೆ ಇವಳು ಮತ್ತೆ ಬ್ಲ್ಯಾಕ್ಔಟ್ ಆಗ್ಬೋದು ಅಂತಕ್ಕಂಥ ಭಯ ಹಾಗಾಗಿ ಈ ಒಂದು ಸೆಂಟೆನ್ಸನ್ನು ಕೇಳ್ತಾ ಇದ್ದಾನೆ ಹೂ ಕ್ಯಾನ್ ಐ ಕಾಲ್ ಅಂತೇಳಿ ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆಗಳನ್ನು ನೋಡ್ಬೋದು ನಾವು ಫಸ್ಟು ನೋಡಿ ಹೂ ಡಸ್ ಐ ರೆಫರ್ ಟು ಈ ಒಂದು ಹೂಮ್ ಕ್ಯಾನ್ ಐ ಕಾಲ್ ಅಂತ ಇದಲ್ವಾ ಇಲ್ಲಿ ಐ ಅಂದರೆ ಯಾರು ಅಂತೇಳಿ ಕೇಳಿದ್ದಾರೆ ಐ ಅಂದರೆ ಯಾರು ಹಾಗಾದ್ರೆ ಬಾಲೇಶ್ವರ್ ಅಲ್ವಾ ಐ ರೆಫರ್ಸ್ ಟು ಬಾಲೇಶ್ವರ್ ಬಾಲೇಶ್ವರ್ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ನಾನು ಯಾರಿಗೆ ಕಾಲ್ ಮಾಡಲಿ ನಾನು ಅಂದರೆ ಇಲ್ಲಿ ಬಾಲೇಶ್ವರ ಆಗಿದ್ದಾನೆ ಸೆಕೆಂಡ್ ಕ್ವಶನ್ ನೋಡಿ ವಾಟ್ ಡಿಡ್ ದ ಲಿಸನರ್ ಆನ್ಸರ್ ಅಂದರೆ ಬಾಲೇಶ್ವರಿ ಪ್ರಶ್ನೆಯನ್ನು ಕೇಳಿದಾಗ ಆ ಲಿಸನರ್ ಏನಿದ್ರು ಅವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಆನ್ಸರನ್ನು ನೋಡಿ ಶಿ ಸೈಡ್ ಟು ಕಾಲ್ ಹರ್ ಬ್ರದರ್ ದಿನೇಶ್ ಅಂದರೆ ರೋಮಾ ಟಾಲ್ರೆಜ ಅಲ್ವಾ ಕೇಳಿದಂತಹ ವ್ಯಕ್ತಿ ಅಂದರೆ ಅವಳೇನಂತ ಹೇಳ್ತಾಳೆ ನನ್ನ ಬ್ರದರ್ಗೆ ಕಾಲ್ ಮಾಡಿ ಅಂತೇಳಿ ಉತ್ತರವನ್ನು ಕೊಡ್ತಾ ಇದ್ದಾಳೆ ಇನ್ನು ಥರ್ಡ್ ಕ್ವಶನ್ ನೋಡಿ ವಾಟ್ ಡು ಯು ಮೀನ್ ಬೈ ಬ್ಲ್ಯಾಕ್ಔಟ್ ಹಿಯರ್ ಅಂದರೆ ಈ ಒಂದು ಸೆಂಟೆನ್ಸ್ನಲ್ಲಿ ಬರ್ತಕ್ಕಂತಹ ಬ್ಲ್ಯಾಕ್ಔಟ್ ಅಂತಕ್ಕಂಥ ವರ್ಡ್ಸ್ಗಳೇನಿದ್ದಾವೋ ಇವುಗಳ ಮೀನಿಂಗ್ ಏನು ಅಂತೇಳಿ ಕೇಳಿದ್ದಾರೆ ಆನ್ಸರನ್ನು ನೋಡಿ ಔಟ್ ಹಿಯರ್ ಮೀನ್ಸ್ ಬಿಕಮ್ ಅನ್ಕಾನ್ಸಿಯಸ್ ಎಸ್ ಬಿಕಮ್ ಅನ್ಕಾನ್ಸಿಯಸ್ ಅಂದರೆ ಮೂರ್ಛೆ ಹೋಗೋದು ಅಥವಾ ಪ್ರಜ್ಞೆಯನ್ನು ಮತ್ತೆ ಕಳ್ಕೊಳ್ಳೋದು ಅಂತೇಳಿ ನಾವು ಅರ್ಥವನ್ನು ಮಾಡ್ಕೋಬಹುದು ಸೊ ಬಿಕಮ್ ಅನ್ಕಾನ್ಸಿಯಸ್ ಅಂತಕ್ಕಂಥ ವರ್ಡ್ಸ್ಗಳನ್ನು ನೀವು ನೆನಪಿಟ್ಕೋಬೇಕು ಮತ್ತು ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಆ ಎರಡು ವರ್ಡ್ಸ್ಗಳನ್ನು ಬರೆದ್ರೂ ಕೂಡ ನೀವು ಆನ್ಸರ್ ಸರಿಯಾಗಿರುತ್ತೆ ಮತ್ತು ಅಂಕಗಳನ್ನು ಪಡ್ಕೊಳ್ಬೋದಾಗಿರುತ್ತೆ ಇನ್ನು ಸೆಕೆಂಡ್ ಎಕ್ಸ್ಟ್ರಾಕ್ಟನ್ನು ನೋಡಿ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂದರೆ ಹೋಗಿ ಅವಳಿಗೆ ಸಹಾಯ ಮಾಡೋಣ ನಡೀರಿ ಅಂತಕ್ಕಂತಹ ಒಂದು ಸೆಂಟೆನ್ಸನ್ನು ಅಥವಾ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ನೋಡಿ ಹೂ ಡಸ್ ಹರ್ ರೆಫರ್ ಟು ಎಸ್ ಇಲ್ಲಿ ಈ ಸೆಂಟೆನ್ಸ್ನಲ್ಲಿ ಬರ್ತಕ್ಕಂತಹ ಹರ್ ಅಂತಕ್ಕಂಥ ಒಂದು ಪ್ರಣಾವನ ಏನಿದೆಯೋ ಅದು ಯಾರನ್ನ ಕುರಿತು ಬಳಸ್ತಕ್ಕಂಥದ್ದಾಗಿದೆ ಅಂತೇಳಿ ಕೇಳಿದ್ದಾರೆ ಇಲ್ಲಿ ಹರ್ ಅಂದರೆ ಬೇರೆ ಯಾರೋ ಅಲ್ಲ ರೋಮಾ ಟಾಲ್ರೇಜಾ ಸೊ ಹರ್ ರೆಫರ್ಸ್ ಟು ರೋಮಾ ಟಾಲ್ರೇಜಾ ಅಂತೇಳಿ ನೀವು ಆನ್ಸರನ್ನು ಬರೀಬೇಕು ಇನ್ನು ಸೆಕೆಂಡ್ ಕ್ವಶನ್ ನೋಡಿ ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್ ದೇರ್ ಅಂದ್ರೆ ಅವಳಿಗೆ ಏನಾಗಿತ್ತು ಅಲ್ಲಿ ಮತ್ತು ಯಾಕೆ ಅವಳಿಗೆ ಸಹಾಯವನ್ನು ಮಾಡಬೇಕಾಗಿತ್ತು ಅಂತಕ್ಕಂಥ ಮೀನಿಂಗ್ ಈ ಒಂದು ಕ್ವಶನ್ ಕೊಡುತ್ತೆ ಆನ್ಸರ್ನ ನೋಡಿ ಶಿ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್ ಅಂದ್ರೆ ಅವಳ ಒಂದು ಟ್ರೈನ್ ಕೋಚ್ ನಿಂದ ಕೆಳಗಡೆ ಬಿದ್ದಿರ್ತಾಳೆ ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್ ಅಂದ್ರೆ ಅವಳು ಕೆಳಗಡೆ ಬಿದ್ದಾಗ ಅವಳು ಪ್ರಜ್ಞೆಯನ್ನು ಕಳ್ಕೊಂಡಿರ್ತಾಳೆ ಶಿ ವಾಸ್ ಸಿವಿಯರ್ಲಿ ಇಂಜೂರ್ಡ್ ಅಂದ್ರೆ ತುಂಬಾ ಗಂಭೀರವಾದಂತಹ ಗಾಯಗಳು ಅವಳಿಗೆ ಆಗಿರ್ತವೆ ಅಂತಕ್ಕಂಥ ಮೀನಿಂಗನ್ನು ಈ ಒಂದು ಆನ್ಸರಲ್ಲಿ ನಾವು ಬರೀಬೇಕಾಗುತ್ತೆ ಇನ್ನು ಥರ್ಡ್ ಕ್ವಶನ್ ನೋಡಿ ವೈ ಡಿ ಎನಿ ಎನಿಬಡಿ ವಾಲಂಟಿಯರ್ ಟು ಹೆಲ್ಪ್ ಹೆಲ್ಪರ್ ಅಂದರೆ ಯಾವುದೇ ಒಬ್ಬ ವಾಲಂಟಿಯರ್ ಅಲ್ಲಿ ಬಂದು ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರೋದಿಲ್ಲ ಯಾವ ಕಾರಣದಿಂದ ಅಂಥೇಳಿ ಕ್ವಶನನ್ನು ಕೇಳಿದ್ದಾರೆ ಆನ್ಸರನ್ನು ನೋಡಿ ದೇ ವರ್ ಅ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಆಫ್ ಇನ್ಕನ್ವೀನಿಯನ್ಸ್ಡ್ ದಿ ಫ್ಯು ಆರ್ ಗೆಟಿಂಗ್ ಟ್ರಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್ ಎಸ್ ಒಂದು ವೇಳೆ ಅವಳಿಗೆ ಹೆಲ್ಪ್ ಮಾಡಿಬಿಟ್ರೆ ಪೊಲೀಸರು ಬಂದು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ ಮತ್ತು ಕೋರ್ಟ್ಗೆಲ್ಲ ಅಲೆದಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಭಯದಿಂದ ಅಲ್ಲಿರ್ತಕ್ಕಂಥ ಜನಗಳು ಯಾರೂ ಕೂಡ ಬಂದು ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ಸಿದ್ಧರಿರೋದಿಲ್ಲ ಥರ್ಡ್ ಎಕ್ಸ್ಟ್ರಾಕ್ಟನ್ನು ನೋಡಿ ಹೂಮ್ ಕ್ಯಾನ್ ಐ ಕಾಲ್ ಹಿ ಆಸ್ಕ್ಡ್ ಕ್ವಿಕ್ಲಿ ಅಂದರೆ ನಾನು ಯಾರಿಗೆ ಕಾಲ್ ಮಾಡಲಿ ಆಲ್ರೆಡಿ ಈ ಒಂದು ಸ್ಟೇಟ್ಮೆಂಟನ್ನು ನಾವು ನೋಡಿದ್ದೇವೆ ಬಟ್ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಚೇಂಜ್ ಇದ್ದಾವೆ ಕ್ವೆಶನ್ಸ್ಗಳನ್ನು ಮತ್ತು ಆನ್ಸರ್ನ ನೋಡಿ ಫಸ್ಟ್ ಕ್ವಶನ್ ಹೂ ಆಸ್ಕ್ಡ್ ದಿಸ್ ಕ್ವೆಶನ್ ಈ ಒಂದು ಪ್ರಶ್ನೆಯನ್ನು ಕೇಳಿದವರು ಯಾರು ಮೊದಲಿಗೆ ಆಲ್ರೆಡಿ ಬಂದಿತ್ತು ಬಾಲೇಶ್ವರ್ ಮಿಶ್ರ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನಲ್ವ ಸೊ ಬಾಲೇಶ್ವರ್ ಮಿಶ್ರ ಆಸ್ಕ್ಡ್ ದಿಸ್ ಕ್ವಶನ್ ಇನ್ನು ಸೆಕೆಂಡ್ ಅನ್ನು ನೋಡಿ ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ ಯಾಕೆ ಅವನು ತುಂಬ ಕ್ವಿಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾನೆ ಅಂತೇಳಿ ಈ ಒಂದು ಕ್ವಶನ್ ಮೊದಲಿನ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರಲಿಲ್ಲ ಇಲ್ಲಿ ಬಂದಿದೆ ಆನ್ಸರ್ ನೋಡಿ ಬಿಕಾಸ್ ಫಿಯರ್ಡ್ ಶಿ ಬಿಕಮ್ ಅನ್ಕಾನ್ಸಿಯಸ್ ಅಗೇನ್ ಅಂದರೆ ಅವನು ಯಾಕೆ ಕ್ವಿಕ್ಕಾಗಿ ಅವಳನ್ನು ಕೇಳ್ತಾನೆ ಅಂದರೆ ಅವಳಿಗೆ ಸ್ವಲ್ಪ ಪ್ರಜ್ಞೆ ಬಂದಿರುತ್ತೆ ಮತ್ತೆ ಇಲ್ಲಿ ಅವಳು ಮೂರ್ಛೆ ಹೋಗಿಬಿಡ್ತಾಳು ಅಷ್ಟೊಳಗಡೆ ನಾನು ಉತ್ತರ ಪಡಿಬೇಕು ಅಂತಕ್ಕಂಥ ಒಂದು ಅವಸರದಿಂದಾಗಿಯೇ ಬಾಲೇಶ್ವರ್ ಮಿಶ್ರಾ ಈ ಒಂದು ಕ್ವಶನನ್ನು ಕೇಳ್ತಾನೆ ಕ್ವಿಕ್ಕಾಗಿ ಇನ್ನು ಸಿಎನ್ನು ನೋಡಿ ವಾಟ್ ವಾಸ್ ದ ರಿಪ್ಲೈ ಮತ್ತು ಆ ಒಂದು ರಿಪ್ಲೈ ಏನಿತ್ತು ಅಂತೇಳಿ ಅಂದರೆ ರೋಮಾ ರೋಮ್ಟಿಜ್ ಯಾವ ರೀತಿ ರಿಪ್ಲೈಯನ್ನು ಕೊಡ್ತಾಳೆ ಅಂತೇಳಿ ಶಿ ರಿಪ್ಲೈ ಡ್ಯಾಟ್ ಮೈ ಬ್ರದರ್ ದಿನೇಶ್ ಅಂದರೆ ಯಾರಿಗೆ ಕಾಲ್ ಮಾಡಲಿ ಅಂತ ಅವ್ನು ಕೇಳಿದಾಗ ನನ್ನ ಬ್ರದರ್ ದಿನೇಶ್ಗೆ ಕಾಲ್ ಮಾಡು ಅಂತೇಳಿ ಅವಳು ರಿಪ್ಲೈಯನ್ನು ಕೊಡ್ತಾಳೆ ಫೋರ್ತ್ ಎಕ್ಸ್ಟ್ರಾಕ್ಟನ್ನು ನೋಡಿ ಬೆಹಂಜೈ ಆಪ್ ಟೀಕ್ ಹೈ ಹಿ ಆಸ್ಕ್ಡ್ ಸಿಸ್ಟರ್ ಆರ್ ಯು ಓಕೆ ಅಂತಕ್ಕಂಥ ಮೀನಿಂಗನ್ನು ಇದು ಕೊಡುತ್ತೆ ಅಂದರೆ ಸಿಸ್ಟರ್ ನೀನು ಚೆನ್ನಾಗಿದ್ದೀರಾ ಅಂತೇಳಿ ಕೇಳ್ತಕ್ಕಂತಹ ಸ್ಟೇಟ್ಮೆಂಟ್ ಇದಾಗಿದೆ ಕ್ವೆಶನ್ ನೋಡಿ ಹೂ ಇಸ್ ದ ಸ್ಪೀಕರ್ ಈ ರೀತಿ ಕೇಳ್ತಕ್ಕಂತಹ ವ್ಯಕ್ತಿ ಅಥವಾ ಇದನ್ನು ಮಾತನಾಡ್ತಕ್ಕಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ದಾರೆ ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್ ಈ ಒಂದು ಸೆಂಟೆನ್ಸ್ ಅನ್ನ ಹೇಳಿದವರು ಬಾಲೇಶ್ವರ್ ಮಿಶ್ರಾ ಸೆಕೆಂಡ್ ಕ್ವಶನ್ ಹೂ ಈಸ್ ಅಡ್ರೆಸ್ಡ್ ಆ್ಯಸ್ ಬೆಹೆಂಜಿ ಹಿಯರ್ ಬೆಹೆನ್ಜಿ ಅಥವಾ ಸಿಸ್ಟರ್ ಅಂತೇಳಿ ಯಾರನ್ನು ಕರೆಯಲಾಗುತ್ತೆ ಅಂತೇಳಿ ಕೇಳಿದ್ದಾರೆ ರೋಮಾ ಟಾಲ್ ಈ ರೀತಿ ಬಾಲೇಶ್ವರ್ ಮಿಶ್ರ ಕರೀತಾರಲ್ವಾ ಸೊ ಆನ್ಸರ್ ಏನಾಗಿರುತ್ತೆ ರೋಮ್ಟೇಜಾ ಈಸ್ ಅಡ್ರೆಸ್ಡ್ ಆಸ್ ಬೆಹೆಂಜಿ ಹಿಯರ್ ಅಂತೇಳಿ ನೀವು ಆನ್ಸರ್ ಅನ್ನ ಬರೀಬೇಕಾಗುತ್ತೆ ಇನ್ನು ಕ್ವೆಶನ್ ಸಿ ಅನ್ನ ನೋಡಿ ವೈ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಎಸ್ ಸ್ಪೀಕರ್ ಅಥವಾ ಬಾಲೇಶ್ವರ್ ಮಿಶ್ರ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾನೆ ಅಂತೇಳಿ ಕ್ವಶನನ್ನು ಕೊಟ್ಟಿದ್ದಾರೆ ಆನ್ಸರ್ ನೋಡಿ ಬಿಕಾಸ್ ರೋಮಾ ಹ್ಯಾಡ್ ಫಾಲನ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್ ಅನ್ಕಾನ್ಶಿಯಸ್ ಎಸ್ ಆ ರೋಮಾ ಏನು ಮಾಡ್ಬಿಟ್ಟಿರ್ತಾಳೆ ಆ ಒಂದು ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿರ್ತಾಳೆ ಮತ್ತು ಅವಳು ಮೂರ್ಛೆ ಹೋದಂತಹ ಸ್ಥಿತಿಯಲ್ಲಿರ್ತಾಳೆ ಹಾಗಾಗಿ ಅವಳ ಒಂದು ಕಂಡೀಷನನ್ನು ನೋಡಿದಂತಹ ಬಾಲೇಶ್ವರ್ ಮಿಶ್ರ ಈ ಒಂದು ಪ್ರಶ್ನೆಯನ್ನು ಅವಳಿಗೆ ಕೇಳ್ತಾ ಇದ್ದಾನೆ ಅವನು ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಹೋಗಿರ್ತಾನೆ ನೆಕ್ಸ್ಟ್ ಎಕ್ಸ್ಟ್ರಾಕ್ಟನ್ನು ನೋಡಿ ಐ ಥಿಂಕ್ ಇಟ್ ಈಸ್ ಆಸ್ತಾನಿಷಿಂಗ್ ದ್ಯಾಟ್ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಈಸ್ ಲೈಫ್ ಫಾರ್ ಮೀ ಅಂದರೆ ಒಬ್ಬ ಅಪರಿಚಿತವಾಗಿರತಕ್ಕಂತಹ ಒಬ್ಬ ವ್ಯಕ್ತಿ ಟ್ರೈನಿಂದ ಜಂಪ್ ಮಾಡಿಬಿಟ್ಟು ಅಂದರೆ ಮೂವ್ ಆಗ್ತಕ್ಕಂತಹ ಟ್ರೈನಿಂದ ಜಂಪ್ ಮಾಡಿಬಿಟ್ಟು ಅಂದರೆ ತನ್ನ ಒಂದು ಲೈಫನ್ನೇ ರಿಸ್ಕಿಗೆ ತಳ್ಬಿಟ್ಟು ನನ್ನನ್ನು ಸೇವ್ ಮಾಡಿರ್ತಕ್ಕಂತಹ ವ್ಯಕ್ತಿಯಾದರೂ ಯಾರು ಅಂತಕ್ಕಂಥ ಒಂದು ಅರ್ಥವನ್ನು ಈ ಒಂದು ಸೆಂಟೆನ್ಸ್ ಕೊಡುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡಿ ಫಸ್ಟ್ ಒನ್ ಹೂ ಡಸ್ ಐ ರೆಫರ್ ಟು ಎಸ್ ಈ ಒಂದು ಸ್ಟೇಟ್ಮೆಂಟಲ್ಲಿ ಬರ್ತಕ್ಕಂತಹ ಅಥವಾ ಫಸ್ಟ್ ವರ್ಡ್ ಏನಿದೆಯೋ ಐ ಅಂತಕ್ಕಂಥದ್ದು ಇದು ಯಾರನ್ನು ಕುರಿತು ಹೇಳಿರ್ತಕ್ಕಂಥದ್ದಾಗಿದೆ ಅಂತೇಳಿ ಕೇಳಿದ್ದಾರೆ ಐ ರೆಫರ್ಸ್ ಟು ರೋಮಾ ಟಾಲ್ರೇಜಾ ಅಂದರೆ ಇಲ್ಲಿ ಐ ಅಂದರೆ ರೋಮಾ ಟಾಲ್ ಆಗಿದ್ದಾರೆ ಇನ್ನು ಸೆಕೆಂಡ್ ಕ್ವಶನ್ ನೋಡಿ ಹೂ ವಾಸ್ ಎ ಸ್ಟ್ರೇಂಜರ್ ಟು ದ ಸ್ಪೀಕರ್ ಎಸ್ ಆ ಸ್ಟ್ರೇಂಜರ್ ಯಾರಾಗಿರ್ತಾರೆ ಮಾತನಾಡ್ತಕ್ಕಂತಹ ವ್ಯಕ್ತಿಗೆ ಅಂತೇಳಿ ಕೊಟ್ಟಿದ್ದಾರೆ ಆನ್ಸರ್ ಬಾಲೇಶ್ವರ್ ಮಿಶ್ರಾ ವಾಸ್ ಎ ಸ್ಟ್ರೇಂಜರ್ ಟು ದ ಸ್ಪೀಕರ್ ಎಸ್ ಆ ಬಾಲೇಶ್ವರ್ ಮಿಶ್ರಾ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ ಅವನೇ ಆ ಒಂದು ರೋಮಾಟ್ ಆಲ್ರಿ ಸ್ಟ್ರೇಂಜರ್ ವ್ಯಕ್ತಿ ಆಗಿರ್ತಾನೆ ಯಾಕೆಂದ್ರೆ ಅವರಿಬ್ಬರಿಗೂ ಕೂಡ ಪರಿಚಯ ಮೊದಲಿನಿಂದ ಇರೋದಿಲ್ಲ ನೆಕ್ಸ್ಟ್ ಕ್ವೆಶನ್ ನೋಡಿ ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್ ಅಂದ್ರೆ ಯಾವ ರೀತಿ ಆ ಸ್ಟ್ರೇಂಜರ್ ಅವಳಿಗೆ ಹೆಲ್ಪ್ ಮಾಡಿರ್ತಾನೆ ಅಂತೇಳಿ ಕೇಳಿದ್ದಾರೆ ಹಿ ಜಂಪ್ಡ್ ಆಫ್ ಎ ಟ್ರೇನ್ ರಿಸ್ಕ್ ಇಡ್ ಇಸ್ ಲೈಫ್ ಆ್ಯಂಡ್ ಅಡ್ಮಿಟೆಡ್ ರೋಮಾ ಟು ಎ ಹಾಸ್ಪಿಟಲ್ ಎಸ್ ಅವಳನ್ನು ತನ್ನ ಒಂದು ಲೈಫನ್ನು ಕೂಡ ಲೆಕ್ಕಿಸೋದಿನ ಅವನು ಮೂವ್ ಆಗ್ತಕ್ಕಂತಹ ಟ್ರೈನಿಂದ ಜಂಪ್ ಮಾಡಿಬಿಟ್ಟು ಅವಳನ್ನು ಸೇವ್ ಮಾಡಿರ್ತಾನೆ ಮತ್ತು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿರ್ತಾನೆ ಕೊನೆಯ ಒಂದು ವರ್ಡ್ಸ್ಗಳೇನಿದ್ದಾವೆ ಅಡ್ಮಿಟೆಡ್ ರೋಮಾ ಟು ಎ ಹಾಸ್ಪಿಟಲ್ ಅಂತಕ್ಕಂಥವು ಅವುಗಳು ಇಲ್ಲಿ ಕೀವರ್ಡ್ಸ್ ಆಗಿರ್ತವೆ ಅವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟನ್ನು ನೋಡಿ ಓ ಕುಡಂಟ್ ಥ್ಯಾಂಕ್ ಹಿಮ್ ಅಂದರೆ ಅಯ್ಯಯ್ಯೋ ಅವನಿಗೆ ನಾನು ಥ್ಯಾಂಕ್ಸ್ ಅನ್ನೇ ಹೇಳಿಲ್ವಲ್ಲ ಅಂತಕ್ಕಂಥ ಅರ್ಥವನ್ನು ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಫಸ್ಟ್ ಒನ್ ಹೂ ಇಸ್ ದ ಸ್ಪೀಕರ್ ಈ ಒಂದು ಸೆಂಟೆನ್ಸನ್ನು ಹೇಳ್ತಕ್ಕಂಥ ವ್ಯಕ್ತಿ ಯಾರು ಅಂತೇಳಿ ಆನ್ಸರ್ ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್ ಈ ಸೆಂಟೆನ್ಸನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಬಾಲೇಶ್ವರ್ ಮಿಶ್ರಾ ಆಗಿದ್ದಾರೆ ಇನ್ನು ಸೆಕೆಂಡ್ ಕ್ವಶನ್ ಹೂ ಡಸ್ ಹಿಮ್ ರೆಫರ್ ಟು ಎಸ್ ಈ ಒಂದು ಮೇಲಿನ ಸ್ಟೇಟ್ಮೆಂಟಲ್ಲಿರತಕ್ಕಂಥ ಕೊನೆಯ ವರ್ಡ್ ಹಿಮ್ ಏನಿದೆಯೋ ಇದು ಯಾರನ್ನು ಕುರಿತು ಬಳಸಿರ್ತಕ್ಕಂಥದ್ದಾಗಿದೆ ಅಂತೇಳಿ ಕೇಳಿದ್ದಾರೆ ಹಿಮ್ ರೆಫರ್ಸ್ ಟು ಟೆಂಪೋ ಟ್ರಕ್ ಡ್ರೈವರ್ ಎಸ್ ಆ ಒಂದು ಟೆಂಪೋ ಟ್ರಕ್ ಡ್ರೈವರ್ನ ಕುರಿತು ಹಿಮ್ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಲಾಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಡೂ ಥ್ಯಾಂಕ್ ಯಮ್ ಎಸ್ ಯಾವ ಕಾರಣದಿಂದ ಆ ಸ್ಪೀಕರ್ ಅಥವಾ ಬಾಲೇಶ್ವರ್ ಮಿಶ್ರಾ ಆ ಒಂದು ಡ್ರೈವರ್ಗೆ ಥ್ಯಾಂಕ್ಸನ್ನು ಹೇಳಬೇಕು ಅಂತ ಅಂದ್ಕೊಳ್ತಾನೆ ಅಂಥೇಳಿ ಆನ್ಸರ್ ನೋಡಿ ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಡಿಮ್ ಟು ಕ್ಯಾರಿ ರೋಮಾ ಟು ದ ಹಾಸ್ಪಿಟಲ್ ಎಸ್ ಆ ಒಂದು ರೋಮಾಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಲಿಕ್ಕೆ ಆ ಟೆಂಪೋ ಟ್ರಕ್ ಡ್ರೈವರ್ ಏನಿರ್ತಾನೋ ಅವನು ನಮ್ಮ ಒಂದು ಬಾಲೇಶ್ವರ್ ಮಿಶ್ರಾಗೆ ಹೆಲ್ಪ್ ಮಾಡಿರ್ತಾನೆ ಆ ಕಾರಣದಿಂದಾಗಿ ಬಾಲೇಶ್ವರ್ ಮಿಶ್ರ ಅವನಿಗೆ ಥ್ಯಾಂಕ್ಸನ್ನು ಹೇಳಬೇಕಿತ್ತು ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ದೇರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂದರೆ ನನಗೆ ತಿಳಿದಿರ್ತಕ್ಕಂಥ ಒಂದು ಸ್ಥಳ ಇದೆ ಅಂತಕ್ಕಂಥ ಅರ್ಥವನ್ನು ಈ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ನೋಡ್ತಾ ಹೋಗಿ ಫಸ್ಟ್ ಕ್ವಶನ್ ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ದಾರೆ ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಎಸ್ ಬಾಲೇಶ್ವರ್ ಮಿಶ್ರಾ ಈ ಒಂದು ಸೆಂಟೆನ್ಸನ್ನು ಹೇಳ್ತಾನೆ ಸೆಕೆಂಡ್ ಕ್ವಶನ್ ವೈ ಡಿಡ್ ಹಿ ಚೂಸ್ ದ್ಯಾಟ್ ಪ್ಲೇಸ್ ಯಾಕೆ ಆ ಒಂದು ಪ್ಲೇಸನ್ನು ಇವನು ಚೂಸ್ ಮಾಡ್ತಾನೆ ಅಂತೇಳಿ ಕಾರಣವನ್ನು ಕೇಳಿದ್ದಾರೆ ಬಿಕಾಸ್ ರೋಮಾಟಾಲಿಸ ವಾಸ್ ಸೀರಿಯಸ್ ಆ್ಯಂಡ್ ನೀಡ್ ಟು ಬಿ ಟ್ರೀಟೆಡ್ ಇಮ್ಮಿಡಿಯೇಟ್ಲಿ ಅಂದರೆ ರೋಮಾಟಲ್ರಿಜ್ ಏನೋ ಒಂದು ಟ್ರೈನಿಂದ ಕೆಳಗಡೆ ಬಿದ್ದಿರ್ತಾಳೋ ಅವಳು ಇಂಜುರ್ ಆಗಿರ್ತಾಳೆ ಮತ್ತು ತುಂಬ ಸೀರಿಯಸ್ ಆಗಿರ್ತಕ್ಕಂತಹ ಕಂಡೀಷನಲ್ಲಿ ಅವಳು ಇರ್ತಾಳೆ ಹಾಗಾಗಿ ಅವಳನ್ನು ಬೇಗ ಹಾಸ್ಪಿಟ್ಲಿಗೆ ಸಾಗಿಸ್ಬೇಕಾಗಿರುತ್ತೆ ಮತ್ತು ಒಂದು ಎಲ್ಲಿದೆ ಅಂತಕ್ಕಂಥದ್ದು ಆ ಒಂದು ಬಾಲೇಶ್ವರ್ ಮಿಶ್ರಗೆ ತಿಳಿದಿರುತ್ತೆ ಹಾಗಾಗಿ ಅಲ್ಲಿಗೆ ಬೇಗ ಕರ್ಕೊಂಡು ಹೋಗಬೇಕು ಅಂತೇಳಿ ಅವನು ಹೇಳ್ತಾ ಇದ್ದಾನೆ ಇನ್ನು ಕ್ವಶನ್ ಅನ್ನು ನೋಡಿ ವಾಟ್ ಹ್ಯಾಪನ್ ಆಫ್ಟರ್ ಗೋಯಿಂಗ್ ಟು ದ್ಯಾಟ್ ಪ್ಲೇಸ್ ಅಂದರೆ ಆ ಒಂದು ಸ್ಥಳಕ್ಕೆ ಹೋದಾಗ ಏನಾಗುತ್ತೆ ಅಂತೇಳಿ ಕೇಳಿದ್ದಾರೆ ರೋಮಾಟಾಲರಿ ಗಾಟ್ ಫಸ್ಟ್ ಏಡ್ ಆ್ಯಂಡ್ ವಾಸ್ ಶಿಫ್ಟೆಡ್ ಟು ಅ ಬಿಗ್ಗರ್ ಹಾಸ್ಪಿಟಲ್ ಡ್ಯೂ ಟು ಲ್ಯಾಕ್ ಆಫ್ ಫೆಸಿಲಿಟೀಸ್ ದೇರ್ ಅಂದರೆ ಆ ಒಂದು ಬಾಲೇಶ್ವರಿಗೆ ಗೊತ್ತಿರ್ತಕ್ಕಂಥ ಒಂದು ಸ್ಥಳಕ್ಕೆ ಕರ್ಕೊಂಡು ಅಲ್ಲಿ ಏನು ಮಾಡಲಾಗುತ್ತೆ ಅವಳಿಗೆ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಮತ್ತು ಅಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲದೇ ಇರೋ ಕಾರಣದಿಂದ ಅವಳನ್ನು ಏನು ಮಾಡ್ತಾರೆ ತುಂಬ ಬಿಗ್ಗರ್ ಅಥವಾ ದೊಡ್ಡದಾಗಿರ್ತಕ್ಕಂಥ ಬೇರೊಂದು ಹಾಸ್ಪಿಟ್ಲಿಗೆ ಶಿಫ್ಟನ್ನು ಮಾಡಲಾಗುತ್ತೆ ಮತ್ತು ಅಲ್ಲಿ ಎಲ್ಲ ಫೆಸಿಲಿಟಿಗಳು ಕೂಡ ಇರ್ತವೆ ಎಸ್ ಡಿ ಸ್ಟೂಡೆಂಟ್ಸ್ ದೇಟ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂತಹ ಈ ಒಂದು ಸೆಕೆಂಡ್ ಲೆಸನ್ಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಷ್ಟು ಕ್ವಶನ್ಸ್ಗಳನ್ನು ಮತ್ತು ಎಕ್ಸ್ಟ್ರಾಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಆನ್ಸರ್ಗಳನ್ನು ನೀವು ಇಲ್ಲಿವರೆಗೂ ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ ಇದೇ ರೀತಿಯ ಎಲ್ಲ ಲೆಸನ್ಸ್ಗಳನ್ನು ಮತ್ತು ಅವುಗಳ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ನೀವು ಸುಲಭವಾಗಿ ಕಲಿತುಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂದರೆ ಎಲ್ಲ ವೀಡಿಯೋಗಳನ್ನು ಸರಿಯಾಗಿ ವಾಚ್ ಮಾಡಿ ಎಲ್ಲವನ್ನು ಕೂಡ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಲೆಸನ್ಸ್ ಗಳನ್ನು ಕಲೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಮತ್ತೊಂದು ಲೆಸನ್ನೊಂದಿಗೆ ಆದಷ್ಟು ಬೇಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್